श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्येभ्यो नमः श्रीवेदव्यासाय नमः हरिः ॐ देवं नारायणं नत्वा सर्वदोषविवर्जितं परिपूर्णं गुरूंश्चान् गीतार्थं वक्ष्यामिलेशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते इन्दिरावदनां भोज राजहंसाय विष्णमे सुन्दराकृतये नमः लक्ष्मीनारायणं नत्वा पूर्णबोधान् गुरूनपि कुर्मः श्रीकृष्णगीताय भाष्यादुक्तार्थसंग्रहं धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् ಧೃತರ್ರೌ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮುಯುತ್ಸವ ಮಾಮಕಾ ಪಾಂಡವಾಶ್ಚಕುರ್ವತ ಸಂಜಯ ಹರಿ ಓಂ ಹರಿ ಓಂ ಹರಿ ಓಂ ಶ್ರೀಮದಾನಂದ ಗೀತಾತ್ಪರ್ಯದಲ್ಲಿ ಶ್ರೀಮದನಂದತೀರ್ಥಭಗತ್ಪಾದ್ಯರು ಪರಮದ್ಭುತವಾಗಿರತಕ್ಕಂತಹ ಗೀತೆಯ ರಹಸ್ಯವನ್ನು ನಮಗೆ ತಿಳಿಸಿಕೊಡ್ತಾ ತಮ್ಮ ನಿರ್ಣಯಾತ್ಮಕವಾದ ಮಾತುಗಳಿಗೆ ಭಗವದ್ಗೀತೆಯಿಂದಲೇ ಪ್ರಮ ಭಗವದ್ಗೀತೆಯ ಶ್ಲೋಕಗಳನ್ನೇ ಪ್ರಮಾಣವನ ಪ್ರಮಾಣವನ್ನಾಗಿ ಕೊಟ್ಟು ಬೇರೆ ಬೇರೆ ಶ್ರುತಿ ಸ್ಮೃತಿಗಳಲ್ಲಿ ಆ ವಿಷಯಗಳು ಹೇಗೆ ಬಂದಿವೆ ಎನ್ನುವ ವಿಷಯವನ್ನು ನಿನ್ನೆಯ ಪಾಠದಲ್ಲಿ ನಿರೂಪಣೆ ಮಾಡಿದ್ದಾರೆ ಇವತ್ತು ಶ್ರೀಮದಾಚಾರ್ಯರು ಭಕ್ತಿಯಿಂದಲೇ ಭಗವಂತ ಪ್ರಸನ್ನನಾಗ್ತಾನೆ ಭಕ್ತಿ ಇರಲಾರದೆ ಯಾವುದು ಮಾಡಿದರೂ ಕೂಡ ಅದು ಸರಿ ಆಗುವುದಿಲ್ಲ ಆದ್ದರಿಂದಾಗಿ ಭಕ್ತಿ ಅನ್ನೋದೇನಿದೆ ಅದು ಭಾಳ ಪ್ರಧಾನಭೂತವಾದದ್ದು ಅದನ್ನು ಭಗವದ್ಗೀತೆಯಲ್ಲಿ ಹೇಳಿದ್ದನ್ನು ತಿಳಿಸಿ ಜೊತೆಗೆ ಇವತ್ತು ಶ್ರೀಮದಾಚಾರ್ಯರು ಸ್ಮೃತಿಗಳಲ್ಲಿ ಭಕ್ತಿಯ ಬಗ್ಗೆ ಏನು ಹೇಳಿದ್ದಾರೋ ಆ ವಿಷಯವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ ಭಕ್ತಿಯ ಪ್ರಸನ್ನ ಪುರುಷೋ ದದ್ಯಾತ್ ಜ್ಞಾನಂ ಅನಾಕುಲಂ ಭೂಯಸಿಂ ತಾಭ್ಯಾಂ ಪ್ರಸನ್ನೋ ದರ್ಶನಂ ವ್ರಜೇತ್ ತತೋಪಿ ಭೂಯಸೀಂ ಭಕ್ತಿಂ ದದ್ಯಾತ್ ವಿಮೋಚಯೇತ್ ಮುಕ್ತೋಪಿ ತದ್ವಶೋ ನಿತ್ಯಂ ಭೂಯೋ ಭಕ್ತಿ ಸಮನ್ವಿತಃ ಸಾಧ್ಯಾನಂದ ಭಕ್ತಿರ್ ಭಕ್ತಿರ್ನೈವಾತ್ರ ಸಾಧನ ಭಗವಂತ ಏನು ಭಕ್ತಿಯ ಪ್ರಾಧಾನ್ಯತೆಯನ್ನು ಹೇಳಿದ್ದಾನೋ ಅದನ್ನೇ ಶ್ರೀಮದಾಚಾರ್ಯರು ಹೇಳ್ತಾ ಇದ್ದಾರೆ ಭಕ್ತಿಯಿಂದಲೇ ಭಗವಂತ ಪ್ರಸನ್ನನಾಗ್ತಾನೆ ಅದರಿಂದ ಯಾವುದೇ ವ್ಯತ್ಯಾಸವಿರದೇ ಇರತಕ್ಕಂತಹ ಜ್ಞಾನವನ್ನು ಕೊಡ್ತಾನೆ ಪರಿಪಕ್ವವಾಗಿರ್ತಕ್ಕಂತಹ ಭಕ್ತಿ ಏನಿದೆ ಆ ಭಕ್ತಿಯಿಂದ ಪ್ರಸನ್ನನಾಗಿರ್ತಕ್ಕಂತಹ ಭಗವಂತ ತನ್ನ ದರ್ಶನದ ಭಾಗ್ಯವನ್ನು ಕರುಣಿಸ್ತಾನೆ ಅನಂತರದಲ್ಲಿ ಇನ್ನೂ ಅತಿ ಪರಿಪಕ್ವವಾಗಿರ್ತಕ್ಕಂತಹ ಭಕ್ತಿಯಿಂದ ಸಂತೋಷಗೊಂಡಿರ್ತಕ್ಕಂತಹ ಭಗವಂತ ಕೊನೆಯಲ್ಲಿ ಮೋಕ್ಷವನ್ನೇ ಕೊಡ್ತಾನೆ ಎಂಬುದಾಗಿ ಶ್ರೀಮದಾಚಾರ್ಯರು ಹೇಳಿರುವಂತಹ ಮಾತನ್ನು ಕೇಳಿದ್ದೇವೆ ಹಾಗಾದರೆ ಈಗ ಭಕ್ತಿ ಅಂದರೆ ಏನು ಅಂತನ್ನೋದ್ರದ ಬಗ್ಗೆ ಒಂದು ವಿವರಣೆಯನ್ನು ಶ್ರೀಮದಾಚಾರ್ಯರು ಸಾಮಾನ್ಯವಾಗಿ ನಮಗೆ ಅತ್ಯಂತ ಮಹತ್ವಪೂರ್ಣವಾದ ಭಕ್ತಿಯ ವ್ಯಾಖ್ಯಾನವನ್ನು ನಿರೂಪಣೆ ಮಾಡ್ತಾರೆ ಮುಕ್ತೋಪಿ ತದ್ವಶೋ ನಿತ್ಯಂ ಭೂಯೋ ಭಕ್ತಿ ಸಮನ್ವಿತ ಸಾಧ್ಯಾನಂದ ಸ್ವರೂಪೇವ ಭಕ್ತಿರ್ನೈಮಾತ್ರ ಸಾಧನ ಯಾರು ಬರೇ ಸಂಸಾರಾವಸ್ಥೆಯಲ್ಲಿ ಇರತಕ್ಕಂತಹ ಸಜ್ಜನರು ಮಾತ್ರ ಭಕ್ತಿಯನ್ನು ಮಾಡುವುದಲ್ಲ ಸಂಸಾರಾವಸ್ಥೆಯಲ್ಲಿ ಇರತಕ್ಕಂತಹ ಸಜ್ಜನರು ಹೇಗೆ ಭಕ್ತಿಯನ್ನು ಮಾಡ್ತಾರೋ ಅದೇ ರೀತಿಯಾಗಿ ಮೋಕ್ಷ ಆಲ್ರೆಡಿ ಮೋಕ್ಷವನ್ನು ಹೊಂದಿರತಕ್ಕಂತಹ ಮೋಕ್ಷದಲ್ಲಿ ಇರತಕ್ಕಂತಹ ಭಕ್ತರು ಕೂಡ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡುತ್ತಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಮುಕ್ತೋಪಿ ತದ್ವಶೋ ನಿತ್ಯಂ ಭೂಯೋ ಭಕ್ತಿ ಸಮನ್ವಿತ ಮುಕ್ತರೂ ಕೂಡ ಪ್ರತಿನಿತ್ಯದಲ್ಲಿಯೂ ಪರಮಾತ್ಮನಲ್ಲಿ ಹೆಚ್ಚು ಭಕ್ತಿಯಿಂದ ಕೂಡಿದವರಾಗಿರುತ್ತಾರೆ ಅಷ್ಟೇ ಅಲ್ಲ ಪರಮಾತ್ಮನ ವಶರೇ ಆಗಿರ್ತಾರೆ ತದ್ ವಶೋ ನಿತ್ಯಂ ಮುಕ್ತರು ಒಂದು ಕಡೆ ಅವರು ಭಗವಂತನ ವಶದೊಳಗೆ ಇರುವುದಿಲ್ಲ ತಮ್ಮ ಸ್ವೇಚ್ಛಾಚಾರದಂತೆ ಇರ್ತಾರೆ ತಮಗೆ ಹಾಕಬೇಕೋ ಬೇಕೋ ಇರ್ತಾರೆ ಅಂತ ತಿಳಿಯೋದು ಬೇಡ ಮುಕ್ತರಾದವರು ಕೂಡ ನೂರಕ್ಕೆ ನೂರರಷ್ಟು ಪರಮಾತ್ಮನ ವಶರಾಗಿರ್ತಾರೆ ಅಷ್ಟೇ ಅಲ್ಲ ನಿತ್ಯದೊಳಗೂ ಕೂಡ ಹೆಚ್ಚಿನ ಮಟ್ಟದ ಭಕ್ತಿಯನ್ನು ಮಾಡ್ತಾ ಇರ್ತಾರೆ ಭೂಯಸಿ ಭಕ್ತಿ ಭೂಯ ಭೂಯಭಕ್ತಿ ಭೂಯೋಭಕ್ತಿ ಅಂದರೆ ಏನಂತರ್ಥ ಅಂದರೆ ಟೀಕಾಕೃತ್ಪಾದರೆ ಹೇಳ್ತಾರೆ ಭೂಯಸಿ ಭಕ್ತಿ ಭೂಯೋಭಕ್ತಿಹಿ ಅಂತರ್ಥ ಅಂದರೆ ಬಹಳ ಹೆಚ್ಚಿನದಾದ ಭಕ್ತಿಯನ್ನು ಅವರು ಹೊಂತಾ ಇರ್ತಾರೆ ಅಲ್ಲ ಒಂದು ಪ್ರಶ್ನೆ ಬರ್ತದೆ ಅವರು ಆಲ್ರೆಡಿ ಮೋಕ್ಷವನ್ನು ಆಗಿದೆ ಮತ್ತು ಅವರ ಯಾಕೆ ಭಕ್ತಿ ಮಾಡಬೇಕು ಭಕ್ತಿ ಅಂತಂದರೆ ಏನಂತ ತಿಳ್ಕೊಂಡಿರ ನೀವು ಅಂದರೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ ಸಾಧ್ಯ ಆನಂದ ಸ್ವರೂಪೇವ ಭಕ್ತಿರ್ ನೈಮಾತ್ರ ಸಾಧನ ಭಕ್ತಿ ಅಂದರೆ ಏನೂ ಅಲ್ಲ ಅದು ಆನಂದದ ಸ್ವರೂಪ ಗಟ್ಟಿಯಾದ ದಟ್ಟವಾದ ಅಂದರೆ ಅತ್ಯಂತ ಪೂರ್ತಿಯಾಗಿ ತುಂಬಿಕೊಂಡಿರ್ತಕ್ಕಂತಹ ಆನಂದ ಏನಿದೆ ಆ ಆನಂದವೇ ಭಕ್ತಿಯ ಸ್ವರೂಪ ब्रह्म रुद्र ब्रह्मरुद्र रमादिभ्यो अप्युत्तमत्वं स्वतन्त्रतां सर्वस्य तददेनत्वं सर्वसद्गुणपूर्णतां निर्दोषत्वं च विज्ञाया विष्णोस्तत्राखिलाधिकः स्नेहो भक्ति इति प्रोक्तः सर्वपायोत्तमोत्तमः तेनैव मोक्षो नान्येन दृष्ट्यादिष्टस्य साधनम् एबुदागी ಹೇಳ್ತಾರೆ ಅಂದರೆ ಈ ಶ್ಲೋಕಗಳನ್ನು ಉಲ್ಲೇಖ ಮಾಡುವುದರ ಉದ್ದೇಶ ಈ ಶ್ಲೋಕಗಳ ಅರ್ಥ ಏನು ಅಂದರೆ ಬ್ರಹ್ಮದೇವರು ರುದ್ರದೇವರು ಲಕ್ಷ್ಮೀದೇವಿ ಇವರೇ ಮೊದಲಾದವರಿಗಿಂತಲೂ ಕೂಡ ಪರಮಾತ್ಮ ಉತ್ತಮನಾಗಿದ್ದಾನೆ ಬ್ರಹ್ಮ ರುದ್ರರಮಾದಿಭ್ಯ ಅಪಿ ಉತ್ತಮತ್ವ ಆ ಪರಮಾತ್ಮನು ವಿಷ್ಣು ಉತ್ತಮನಾಗಿದ್ದಾನೆ ಸ್ವತಂತ್ರತಾಂ ಸ್ವತಂತ್ರನಾಗಿದ್ದಾನೆ ಸರ್ವಸ್ಯ ತದಧೀನತ್ವ ಎಲ್ಲವೂ ಕೂಡ ಸಮಸ್ತ ಪ್ರಪಂಚ ಭಗವಂತನ ಅಧೀನವಾಗಿದೆ ಭಗವಂತನು ಸರ್ವ ಸದ್ಗುಣಪೂರ್ಣತಾಂ ಅನಂತಕಲ್ಯಾಣ ಗುಣಪರಿಪೂರ್ಣನಾಗಿದ್ದಾನೆ ನಿರ್ದೋಷತ್ವಂ ಅವನು ನಿರ್ದೋಷನಾಗಿದ್ದಾನೆ ಪರಮಾತ್ಮನಲ್ಲಿ ಯಾವ ವಿಧದ ದೋಷಗಳೂ ಇಲ್ಲ ಮತ್ತೊಬ್ಬರಲ್ಲಿ ಮತ್ತೊಬ್ಬರ ವಶದಲ್ಲಿ ಇರೋದು ಅನ್ನುವ ದೋಷವೂ ಅವನಲ್ಲಿ ಇಲ್ಲ ಅಥವಾ ಇನ್ನ ಇನ್ನೊಬ್ಬರು ಯಾರೋ ಅವನಿಗೆ ಹುಟ್ಟಿಸ್ತಾರೆ ಅಥವಾ ಇನ್ನೊಂದೇನೋ ಮಾಡ್ತಾರೆ ವೃದ್ಧಿ ಕ್ಷಯ ನಾಶ ಮೊದಲಾದ ಏನಿದೆ ಆ ವಿಧದ ದೋಷಗಳೂ ಅವನಲ್ಲಿ ಇಲ್ಲ ರಾಗ ದೋಷ ಇಂತಹವೇನವನು ಇಂತಹ ದೋಷಗಳೂ ಇಲ್ಲ ರಾಗಾದಿ ದೋಷಗಳೂ ಇಲ್ಲ ಅಂತೂ ಯಾವ ವಿಧದ ದೋಷ ಅಂತ ನೋಡಿದರೂ ಕೂಡ ಆ ವಿಧದ ದೋಷ ಭಗವಂತನಲ್ಲಿ ಇಲ್ಲ ನಿರ್ದೋಷತ್ವಂಚ ವಿಜ್ಞಾಯ ವಿಷ್ಣೋಸ್ತತ್ರಾಖಿಲಾಧಿಕ ಆದ್ದರಿಂದ ಇಂತಹ ಶ್ರೇಷ್ಠ ಅಂದರೆ ನಿರ್ದೋಷತ್ವ ಅನಂತ ಗುಣ ಗುಣಪರಿಪೂರ್ಣತ್ವ ಸರ್ವವು ಅವನ ಅಧೀನತ್ವ ಸ್ವತಂತ್ರತ್ವ ಅಂತನ್ನೋದು ಇವೇನೇನೇನು ಇವೆ ಇವೆಲ್ಲವೂ ಕೂಡ ವಿಷ್ಣುವಿನೊಳಗೆ ಇವೆ ವಿಷ್ಣುವನ್ನು ಬಿಟ್ಟರೆ ಇನ್ನಾರಲ್ಲಿಯೂ ಕೂಡ ಇಲ್ಲ ಆದ್ದರಿಂದ ವಿಷ್ಣು ಏನಾಗಿದ್ದಾನೆ ಎಲ್ಲರಿಗಿಂತಲೂ ಕೂಡ ಸರ್ವೋತ್ತಮ ದೇವತೆ ಆಗಿದ್ದಾನೆ ಇಂತಹ ಪ ಸರ್ವೋತ್ತಮನಾದ ಭಗವಂತನಲ್ಲಿ ಸ್ನೇಹ ಮಾಡೋದೇನಿದೆ ಅವನಲ್ಲಿ ಸ್ನೇಹ ಮಾಡೋದನ್ನೇ ಭಕ್ತಿ ಅಂತ ಕರೀತಾರೆ ಸ್ನೇಹೋ ಭಕ್ತಿರಿ ಪ್ರೋಕ್ತ ಸ್ನೇಹ ಏನಿದೆ ಆ ಸ್ನೇಹವೇ ಭಕ್ತಿ ಅಂದರೆ ಭಗವಂತನಲ್ಲಿ ಎಂತಹ ಜ್ಞಾನಪೂರ್ವಕವಾದ ಸ್ನೇಹ ಅವನು ಬ್ರಹ್ಮ ರುದ್ರ ರುದ್ರರಮಾಧಿಭ್ಯ ಅಪಿ ಉತ್ತಮತ್ವ ಸ್ವತಂತ್ರತಾ ಸರ್ವಸ್ ತದಧೀನತ್ವ ಸರ್ವಸದ್ಗುಣಪೂರ್ಣತಾ ನಿರ್ದೋಷತ್ವ ಈ ರೀತಿಯಾಗಿ ಈ ತಿಳುವಳಿಕೆಯೊಂದಿಗೆ ಭಗವಂತನನ್ನು ಹೀಗೆ ತಿಳಿದು ಅವನಲ್ಲಿ ಮಾಡತಕ್ಕಂತಹ ಸ್ನೇಹ ಅದು ಭಕ್ತಿ ಅಂತ ಕರೆಸಿಕೊಳ್ಳುತ್ತದೆ ಇಂತಹ ಭಕ್ತಿ ಏನಿದೆ ಎಲ್ಲ ಉಪಾಯಗಳಲ್ಲಿ ಯಜ್ಞ ಯಾಗ ಪಾಠ ಪ್ರವಚನ ಮೊದಲಾದವುಗಳನ್ನು ಏನು ಭಗವಂತನನ್ನು ಒಲಿಸಿಕೊಳ್ಳಿಕ್ಕೆ ಅಂತ ಏನೇನೇನೇನೇನೋ ಸಾಧನಗಳಿವೆ ಆ ಎಲ್ಲ ಸಾಧನಗಳಲ್ಲಿ ಪ್ರಧಾನಭೂತವಾಗಿರ್ತಕ್ಕಂತಹ ಸಾಧನೆ ಯಾವುದು ಅಂದರೆ ಈ ಭಕ್ತಿ ಸರ್ವಪಾಯೋ ಉತ್ತಮೋತ್ತಮ ಎಲ್ಲ ಉಪಾಯಗಳಲ್ಲಿ ಆ ಭಗವಂತನನ್ನು ಒಲಿಸಿಕೊಳ್ಳಲಿಕ್ಕೆ ಭಗವಂತನ ಸಾಕ್ಷಾತ್ಕಾರವಾಗಲಿಕ್ಕೆ ನಮಗೇನು ಬೇಕೋ ಆ ಎಲ್ಲ ಉಪಾಯಗಳ ಮಧ್ಯದಲ್ಲಿ ಏನು ಭಗವಂತನಲ್ಲಿ ಈ ತಿಳುವಳಿಕೆಯ ಮೂಲಕ ಸ್ನೇಹವನ್ನು ಮಾಡ್ತಾರೋ ಆ ಭಕ್ತಿಯೇ ಪ್ರಧಾನಭೂತವಾದದ್ದು ಉತ್ತಮೋತ್ತಮವಾದದ್ದು ಎಲ್ಲ ಉಪಾಯಗಳಲ್ಲಿಯೂ ಕೂಡ ಭಕ್ತಿ ಸರ್ವೋತ್ಕೃಷ್ಟ ಎನಿಸಿದೆ ತೇನೈವ ಮೋಕ್ಷ ಅದರಿಂದಲೇನೇ ಮೋಕ್ಷವಾಗ್ತದೆ ಇನ್ನೊಂದರಿಂದ ಮೋಕ್ಷ ಅನ್ನೋದು ಆಗುವುದಿಲ್ಲ ಭಗವಂತನಿಂದಲೇ ಮೋಕ್ಷ ಆಗೋದು ನಾನೇನು ದೃಷ್ಟಿಯಾದಿ ತಸ್ಯ ಸಾಧನ ಆ ಭಕ್ತಿಯಿಂದಲೇ ಮೋಕ್ಷ ಹೊರತು ಬೇರೆ ಯಾವುದರಿಂದಲೂ ಕೂಡ ಈ ರೀತಿಯಾಗಿರ್ತಕ್ಕಂತಹ ಮೋಕ್ಷ ಆಗಲಿಕ್ಕೆ ಸಾಧ್ಯ ಇಲ್ಲ ಅಪರೋಕ್ಷ ದರ್ಶನಾದಿಗಳಿಗೂ ಕೂಡ ಭಕ್ತಿಯಿಂದಲೇ ಸಾಧ್ಯ ಅದಕ್ಕೆ ಅದೇ ಸಾಧನವಾಗಿದೆ ಎಂಬುದಾಗಿ ಶ್ರೀಮದಾಚಾರ್ಯರು ನಮಗೆ ನಿರೂಪಣೆಯನ್ನು ಮಾಡಿದ್ದಾರೆ ಅಧಮ ಅಧಿಕಾರಿಣೋ ಮರ್ತ್ಯ ಮುಕ್ತ ವೃಷ್ಯಾಧಿಕಾ ಸಮ ಅಧಿಕಾರಿಯ ಅಧಿ ಅಧಿಕಾರ್ಯುತ್ತಮ ದೇವಾಹ ಪ್ರಾಣಸ್ತತ್ರೋತ್ತಮೋತ್ತಮ ಇಲ್ಲಿ ಹೇಳ್ತಾರೆ ಯಾರು ಮುಕ್ತಿಗೆ ಅಧಿಕಾರಿಗಳು ಅಂದರೆ ಮನುಷ್ಯೋತ್ತಮರು ಅಂತೂ ಏನಿದ್ದಾರೋ ಮನುಷ್ಯರಲ್ಲ ಮನುಷ್ಯೋತ್ತಮರು ಮನುಷ್ಯರಲ್ಲಿ ಮತ್ತೆ ತಾರತಮ್ಯ ಇದೆ ಏನು ಮನುಷ್ಯೋತ್ತಮರಿದ್ದಾರೋ ಅಂತಹ ಮನುಷ್ಯೋತ್ತಮರು ಮುಕ್ತಿಗೆ ಅಧಮಾಧಿಕಾರಿಗಳಾಗಿದ್ದಾರೆ ಅಧಮಾಧಿಕಾರಿಣೋ ಮರ್ತ್ಯಹ ಮರ್ತ್ಯಾಹ ಅಂದರೆ ಎಲ್ಲ ಮಾನವರು ಅಂತೂ ತಿಳಿಯೋದು ಬೇಡ ಎಲ್ಲ ಮಾನವರು ಮುಕ್ತಿಯನ್ನು ಹೊಂದುವುದಿಲ್ಲ ಯಾರು ಮಾನವರಲ್ಲಿ ಉತ್ತಮರು ಅಂತಿದ್ದಾರೋ ಮನುಷ್ಯೋತ್ತಮರು ಅಂತ ಏನಿದ್ದಾರೋ ಅವರು ಮಾತ್ರ ಮುಕ್ತಿಗೆ ಅಧಿಕಾರಿಗಳಾಗಿದ್ದಾರೆ ಅಧಮ ಅದು ಹೇಗೆ ಅವರು ಅಧಿಕಾರಿಗಳು ಅಂದರೆ ಹೇಗೆ ಮನುಷ್ಯರು ಅರ್ಥಾತ್ ಮನುಷ್ಯೋತ್ತಮರು ಅಧಮಾಧಿಕಾರಿಗಳು ಮುಕ್ತಿಯೋಗ್ಯರಲ್ಲಿ ಇವರು ಅಧಮಾಧಿಕಾರಿಗಳು ಅಧಮಾಧಿಕಾರಿಣೋಮರ್ತ್ಯ ಮುಕ್ತ ವೃಷ್ಯಾಧಿಕಾ ಋಷಿಗಳೇನಿದ್ದಾರೋ ಅವರು ಋಷಿಗಳು ಮುಕ್ತಿಗೆ ಮಧ್ಯಮ ಅಧಿಕಾರಿಗಳು ಮುಕ್ತವು ಋಷ್ಯಾಧಿಕಾಹ ಸಮಾಹ ಸಮಾಹ ಅಂದರೆ ಮಧ್ಯಮಾಹ ಅಂತರ್ಥ ಟೀಕಾಕೃತ್ಪಾದರೆ ಹೇಳ್ತಾರೆ ಮರ್ತ್ಯ ಅಂದರೆ ಮರ್ತ್ಯೋತ್ತಮ ಸಮ ಅಂದರೆ ಮಧ್ಯಮಃ ಅಂದರೆ ಮಧ್ಯಮ ಅಧಿಕಾರಿಗಳು ಯಾರು ಅಂದರೆ ಋಷ ಋಷ್ಯಾಧಿಕಾ ಋಷಿಗಳೇ ಮೊದಲಾಗಿರ್ತಕ್ಕಂಥವರು ಇನ್ನು ಅಧಿಕಾರಿಯುತ್ತಮ ದೇವಾಹ ಉತ್ತಮ ಅಧಿಕಾರಿಗಳು ಯಾರು ಅಂದರೆ ದೇವತೆಗಳು ಅದರಲ್ಲಿ ಆ ದೇವತೆಗಳ ಮಧ್ಯದಲ್ಲಿ ಮತ್ತೆ ಉತ್ತಮೋತ್ತಮರು ಯಾರು ಅಂದರೆ ಪ್ರಾಣಃ ತತ್ರ ತತ್ ಉತ್ತಮೋತ್ತಮ ಮುಖ್ಯ ಪ್ರಾಣದೇವರೇನಿದ್ದಾರೋ ಅವರು ಮುಕ್ತಿಯಲ್ಲಿ ಉತ್ತಮೋತ್ತಮ ಅಧಿಕಾರಿಗಳು ಹಾಗಾದರೆ ಮುಕ್ತರಲ್ಲಿಯೂ ಕೂಡ ಏನು ತಾರತಮ್ಯ ಇದೆ ಅಂದರೆ ಮುಖ್ಯ ಪ್ರಾಣದೇವರು ಉತ್ತಮೋತ್ತಮ ಅಧಿಕಾರಿಗಳು ದೇವತೆಗಳು ಉತ್ತಮ ಅಧಿಕಾರಿಗಳು ಋಷ್ಯಾದಿಗಳು ಮಧ್ಯಮ ಅಧಿಕಾರಿಗಳು ಮನುಷ್ಯೋತ್ತಮರು ಅಧಮಾಧಿಕಾರಿಗಳು ಎಂಬುದಾಗಿ ಮೋಕ್ಷಕ್ಕೆ ಹೀಗೆ ಅಧಿಕಾರಿಗಳು ಇದ್ದಾರೆ ನೈವದೇವ ಪದಂ ಪ್ರಾಪ್ತ ಬ್ರಹ್ಮದರ್ಶನವರ್ಜಿ ತಿರೋಹಿಂ ತಥಾಪ್ಯೇತೆ ಶೃಣ್ವಂತಿ ಕ್ರೀಡೆಯ ಅಥವಾ ಇನ್ನು ಅಪರೋಕ್ಷ ಜ್ಞಾನ ಯಾರಿಗೆ ಇರುವುದಿಲ್ಲ ಅಂಥವರು ದೇವತಾಸ್ಥಾನವನ್ನು ಹೊಂದೋದೇ ಇಲ್ಲ ಇವತ್ತು ದೇವತಾಸ್ಥಾನದೊಳಗಿದ್ದಾರವರು ಅಂದರೆ ಖಂಡಿತವಾಗಿಯೂ ಅವರು ಅಪರೋಕ್ಷ ಜ್ಞಾನಿಗಳೇ ಆಗಿರುತ್ತಾರೆ ನೈವ ದೇವಪದಂ ಪ್ರಾಪ್ತ ಬ್ರಹ್ಮದರ್ಶನವರ್ಜಿತ ಬ್ರಹ್ಮದರ್ಶನವರ್ಜಿತ ಅಪರೋಕ್ಷ ಜ್ಞಾನವನ್ನು ಹೊಂದದೇ ಇರತಕ್ಕಂಥವರು ಯಾರು ಇರ್ತಾರೋ ಅಂಥವರು ಖಂಡಿತವಾಗಿಯೂ ಕೂಡ ದೇವತಾಸ್ಥಾನವನ್ನು ಹೊಂದೋದೇ ಇಲ್ಲ ನೈವ ದೇವಪದಂ ಪ್ರಾಪ್ತ ಆದರೂ ಕೂಡ ಅವರು ಜ್ಞಾನ ಮರೆಯಾದಂತೆ ನಡಿತವಲ್ಲ ಇವೆಲ್ಲವೂ ಕೂಡ ಕ್ರೀಡೆಯಂತೆ ತಿರೋಹಿತಂ ತಥಾಪೇತೇ ಶೃಣ್ವಂತಿ ಕ್ರೀಡೆಯ ಅಥವಾ ಅಂದರೆ ಕ್ರೀಡೆಗೋಸ್ಕರವಾಗಿ ಇವರ ಅಪರೋಕ್ಷ ಜ್ಞಾನ ಮರೆಯಾದಂತೆ ತಿಳಿಯುತ್ತದೆ ಆಟ ಆಡುವಾಗ ಆಟ ಆಡಿದಂಗೆ ಅವರಿಗೆಲ್ಲ ಜ್ಞಾನ ಇದ್ದೇ ಇದೆ ಅರ್ಜುನಾದಿಗಳಲ್ಲಿ ಅವರು ದೇವತೆಗಳು ಅರ್ಜುನ ಉತ್ತಮ ದೇವತೆ ಸಾಕ್ಷಾತ್ ಇಂದ್ರಾವತಾರಿ ಉತ್ತಮ ದೇವತೆ ಅವನಿಗೆ ಈ ರೀತಿಯಾಗಿರ್ತಕ್ಕಂತಹದ್ದೇನಿದೆ ಅಂದರೆ ಈ ಜ್ಞಾನ ಮರೆಮಾಚುವಿಕೆ ಅನ್ನೋದೇನಿದೆ ಅದು ಆ ಸಂದರ್ಭದಲ್ಲಿ ಅದು ಕ್ರೀಡೆಯಾಗಿ ಪರಿಣಮಿಸಿರುತ್ತದೆ ಅಷ್ಟೇ ವಿನಃ ಅವರು ಅಪರೋಕ್ಷ ಜ್ಞಾನ ಇರಲಾರದೆ ಇರುವುದಿಲ್ಲ ಎಂಬುದಾಗಿ ಶ್ರೀಮದಾಚಾರ್ಯರು ಶ್ರುತಿ ಸ್ಮೃತಿಗಳನ್ನು ನಮಗೆ ಕೋಟ್ ಮಾಡಿ ಹೇಳ್ತಾ ಇದ್ದಾರೆ देवानाम् उत्तमाधिकारित्वं कुत इत्यतो ब्रह्मदर्शना विना अभावात् इत्याह नैवेति कथं तर्हि तेषां श्रवणाद्युपलभ्यत इत्यतः तिरोहितमिति बहुवार तदा तदभ्यासात् तिरोभावोऽपि नो भवेत् यथा अव्यासानुशिष्टानां देवानां क्षत्रजन्मनां ಪಾರ್ಥಾನಾಮ ಧ್ಯಾನಂ ಜ್ನಾನ ಗತಂ ಇಲ್ಲೇ ಏನು ಹೇಳ್ತಾರೆ ಶ್ರೀಮದಾಚಾರ್ಯರು ಅಂದರೆ ಅಪ್ಪ ನೋಡ್ರಪ್ಪ ಅನೇಕ ಬಾರಿ ಅಪರೋಕ್ಷ ಜ್ಞಾನದ ಅಭ್ಯಾಸ ಏನಿದೆ ಆ ಅಭ್ಯಾಸದಿಂದ ತಿರೋಭಾವ ಅನ್ನೋದೇನಿದೆ ಅದು ಆಗುವುದೇ ಇಲ್ಲ ತಿರೋಭಾವ ಏನಿದೆ ಅದು ಖಂಡಿತವಾಗಿಯೂ ಕೂಡ ಆಗುವುದೇ ಇಲ್ಲ ಈಗ ಈ ಶ್ಲೋಕದಲ್ಲಿ ಶ್ರೀಮದ್ ಆಚಾರ್ಯ ಹೇಳ್ತಾರೆ ಬಹುವಾರ ತದಾಭ್ಯಾಸ ತಿರೋಭಾವೋಪಿ ನೋ ಭವೆತ್ ಯಥಾವನುಶಿಷ್ಟಾಂ ದೇವಾಂ ಕ್ಷತ್ರಜನ್ಮನ ಪಾರ್ಥಾಂ ಅತಿರೋಧಾನ ಜ್ಞಾನ ಸುಸ್ಥಿರತಾಂ ಗತಂ ಅನೇಕ ಬಾರಿ ಅಪರೋಕ್ಷ ಜ್ಞಾನದ ಅಭ್ಯಾಸ ಇರೋಣದರಿಂದ ಅವರಿಗೆ ಎಂದೆಂದೂ ಕೂಡ ಜ್ಞಾನದ ತಿರೋಭಾವ ಅನ್ನೋದು ಆಗೋದೇ ಇಲ್ಲ ಅದಕ್ಕೆ ಹೇಗೆ ಅಂದರೆ ದೇವತೆಗಳೇ ಕ್ಷತ್ರಿಯ ಜನ್ಮದಲ್ಲಿ ಬಂದಿರತಕ್ಕಂತಹ ದೇವರಿಂದ ಒಳ್ಳೆ ಜ್ಞಾನದಿಂದ ಶಿಕ್ಷಿಸಲ್ಪಟ್ಟಿರ್ತಕ್ಕಂತಹ ಪಾಂಡವರೇ ಮೊದಲಾದವರಿಗೆ ಎಂದೂ ತಿರೋಧಾನವಿಲ್ಲದಂತಹ ಜ್ಞಾನ ಚೆನ್ನಾಗಿ ಅವರಲ್ಲಿ ಸುಸ್ಥಿರವಾದದ್ದು ಅತ್ಯಂತ ಸ್ಪಷ್ಟವಾಗಿದೆ ಪಾರ್ಥಾನಂ ಪಾಂಡವರಲ್ಲಿ ಅತಿರೋಧಾನಂ ಜ್ಞಾನಂ ಗತಂ ಆ ಸಂದರ್ಭದಲ್ಲಿ ಜ್ಞಾನ ಅವರಲ್ಲಿ ಚೆನ್ನಾಗಿ ಸುಸ್ಥಿರವಾಗಿ ಇರುತ್ತದೆ ಎಂಬುದಾಗಿ ಹೇಳ್ತಾರೆ ಅಸ್ಯ ದೇವಸ್ಯ ಮೀಳ್ಳುಷೋ ವಿಷ್ಣೋ ರೇಷಸ್ಯ ಪ್ರಭೃತೆ ಹ ವಿರ್ಭಿ ವಿಧೇಹಿ ರುದ್ರೋ ಯಾ ಮಹಿತ್ವ ವರ್ತಿರಶ್ವಿನಾ ವಿರಾವತ್ ಋಗ್ವೇದ ಮಂತ್ರವನ್ನು ಶ್ರೀಮದಾಚಾರ್ಯರು ಕೋಟ್ ಮಾಡ್ತಾ ಇದ್ದಾರೆ ಇಲ್ಲಿ ಏನು ಹೇಳ್ತಾರೆ ಶ್ರೀಮದಾಚಾರ್ಯರು ಅಂದರೆ ಎಪ್ಪಾ ನೋಡು ಹೀಗಿದೆ ಅಪೇಕ್ಷೆಯನ್ನು ಪೂರ್ಣ ಮಾಡತಕ್ಕಂತಹ ಎಲ್ಲ ವಿಧಗಳಿಂದಲೂ ಕೂಡ ಯಜಮಾನನಾಗಿರ್ತಕ್ಕಂತಹ ಸರ್ವೋತ್ತಮನಾಗಿರ್ತಕ್ಕಂತಹ ವಿಷ್ಣುವನ್ನು ಹವಿಸ್ಸಿನಿಂದ ಪೂಜೆ ಮಾಡಿ ರುದ್ರದೇವರು ರುದ್ರ ಪಟ್ಟವನ್ನು ಹೊಂದಿದ್ದಾರೆ ಅಪ್ಪ ಅದೇ ರೀತಿಯಾಗಿ ಅಶ್ವಿನಿ ದೇವತೆಗಳೇ ನೀವೂ ಕೂಡ ನೀವುಗಳೂ ಕೂಡ ಅನ್ನ ಕೊಡುವ ವೃತ್ತಿಯನ್ನು ಪಡೆದಿದ್ದೀರಾ ವಿದೇಹಿ ರುದ್ರೋ ರುದ್ರೀಯಂ ಮಹಿತ್ವ ವರ್ತಿರಶ್ವಿನಾ ವಿರಾವತ್ ಎಂಬುದಾಗಿ ಋಗ್ವೇದದ ಮಂತ್ರ ಇದು ಈ ಋಗ್ವೇದ ಮಂತ್ರವನ್ನು ಶ್ರೀಮದಾಚಾರ್ಯರು ಕೋಟ್ ಮಾಡಿ ಇಡೀ ಸಮಸ್ತ ಪ್ರಪಂಚ ಭಗವಂತನ ಅಧೀನವಾಗಿದೆ ವಿಷ್ಣುವಿನ ಅಧೀನವಾಗಿದೆ ಎನ್ನುವ ವಿಷಯವನ್ನು ನಮಗೆ ನಿರೂಪಣೆಯನ್ನು ಮಾಡಿಕೊಡ್ತಾ ಇದ್ದಾರೆ ಅಂದರೆ ಭಗವದ್ಗೀತೆ ಅನ್ನೋದು ಸಕಲ ಶಾಸ್ತ್ರಗಳ ಸಾರ ಈ ಸಕಲ ಭಗವದ್ಗೀತೆಯಲ್ಲಿ ವಿಷ್ಣು ಪಾರಮ್ಯವನ್ನು ಏನು ಹೇಳಿದ್ದಾರೋ ಅದುವೇ ಸಕಲ ಶಾಸ್ತ್ರಗಳಲ್ಲಿ ಇದೆ ಶ್ರುತಿಗಳಲ್ಲಿ ಇದೆ ಎಲ್ಲ ಸ್ಮೃತಿಗಳಲ್ಲಿ ಇದೆ ಹಾಗಾದರೆ ಶ್ರುತಿಗಳಲ್ಲಿ ಎಲ್ಲಿದೆ ಅದಕ್ಕಾಗಿ ಋಗ್ವೇದ ಮಂತ್ರವನ್ನೇ ಮೊದಲು ಶ್ರೀಮದಾಚಾರ್ಯರು ಕೋಟ್ ಮಾಡಿದರು ಅಸ್ಯ ದೇವಸ್ಯ ಮೀಳ್ುಷೋ ವಿಷ್ಣೋ ರೇಷಸ್ಯ ಪ್ರಭೃತೆ ಹವಿರ್ಭಿಹಿ ವಿದೇಹಿ ರುದ್ರೋ ರುದ್ರೀಯಂ ಮಹಿತ್ವ ಯಾಶಿಷ್ಟಂ ವರ್ತಿರಶ್ವಿನಾ ವಿರಾವತ್ ಎಂಬುದಾಗಿ ಈ ಋಗ್ವೇದದ ಮಂತ್ರದಲ್ಲಿ ಭಗವಂತನನ್ನು ಅಂದರೆ ಬ್ರಹ್ಮ ದೇವತೆಗಳೆಲ್ಲರೂ ಕೂಡ ಅವರೆಲ್ಲರೂ ಕೂಡ ವಿಷ್ಣುವನ್ನು ಸರ್ವೋತ್ತಮ ಅಂತಲೇ ತಿಳಿದಿದ್ದಾರೆ ಭಗವಂತನನ್ನು ವಿಷ್ಣುವನ್ನು ಬಿಟ್ಟರೆ ಇನ್ನಾರನ್ನೂ ಕೂಡ ಸರ್ವೋತ್ತಮ ದೇವತೆ ಅಂತವರು ತಿಳಿದಿಲ್ಲ ವಿಷ್ಣುವನ್ನು ಸರ್ವೋತ್ತಮ ಅಂತವರು ತಿಳಿದಿದ್ದರಿಂದಲೇ ಅವರವರು ಅವರವರ ಪದವಿಗಳನ್ನು ಹೊಂದಿದ್ದಾರೆ ಅವರವರ ಏನೇನು ಪಡಿಬೇಕಾಗಿತ್ತೋ ಅವೆಲ್ಲವುಗಳನ್ನು ಕೂಡ ವಿಷ್ಣುವಿನ ಪಾರಮ್ಯದ ತಿಳುವಳಿಕೆಯಿಂದಲೇನೆ ಹೊಂದಿದ್ದಾರೆ ಏಕೋ ನಾರಾಯಣಾ ಸೀನ್ನ ಬ್ರಹ್ಮನ ಚ ಶಂಕರ ಸ ಮುನಿರ್ಭೂತ್ವ ವಿಶ್ವೋ ಹಿರಣ್ಯ ಗರ್ಭೋ ಅಗ್ನಿರ್ಯಮೋ ವರುಣ ರುದ್ರೇಂದ್ರ ಇತಿ ಭಗವಂತ ವೇದಗಳಲ್ಲಿ ಹೇಳಿರ್ತಕ್ಕಂತಹ ಭಗವಂತನ ಸರ್ವೋತ್ತಮತ್ವದ ವಿಚಾರಗಳನ್ನೇ ಹೇಳ್ತಾ ಇದ್ದಾರೆ ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನಚ ಶಂಕರ ಇದು ವೇದದ ವಾಕ್ಯ ಈ ವೇದಗಳಲ್ಲಿ ಏನು ಹೇಳ್ತಾ ಇದ್ದಾರೆ ಸರ್ವೋತ್ತಮನಾಗಿ ನಾರಾಯಣನೊಬ್ಬನೇ ಇದ್ದ ಸೃಷ್ಟಿಯ ಪ್ರಾರಂಭ ಕಾಲದಲ್ಲಿ ಇನ್ನೂ ಜಗತ್ತಿನ ಸೃಷ್ಟಿ ಆಗದೇ ಇರುವಾಗ ಒಬ್ಬನೇ ಒಬ್ಬ ಇದ್ದ ಅವನ ಯಾರು ಅಂದರೆ ನಾರಾಯಣನಿದ್ದ ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ಚ ಶಂಕರ ಇವರಾರುಗಳು ಕೂಡ ಆ ಸಂದರ್ಭದಲ್ಲಿ ಇರಲಿಲ್ಲ ಇದನ್ನೇ ಭಾಗವತವು ನಮಗೆ ಸ್ಪಷ್ಟವಾಗಿ ನಿರೂಪಣೆಯನ್ನು ಮಾಡುತ್ತದೆ ಪರಮಾತ್ಮ ತಾನೊಬ್ಬನೇ ಇರ್ತಾನೆ ಅನಂತರದಲ್ಲಿ ತನ್ನ ನಾಭಿಕಮಲದಿಂದ ಚತುರ್ಮುಖ ಬ್ರಹ್ಮದೇವರನ್ನು ಸೃಷ್ಟಿ ಮಾಡುತ್ತಾನೆ ಆ ಚತುರ್ಮುಖ ಬ್ರಹ್ಮದೇವರು ತಮ್ಮ ಲಲಾಟದಿಂದ ರುದ್ರದೇವರನ್ನು ಸೃಷ್ಟಿ ಮಾಡುತ್ತಾರೆ ಹೀಗೆ ಜಗತ್ ಸೃಷ್ಟಿಯ ಕ್ರಮವನ್ನು ಭಾಗವತಾದಿಗಳಲ್ಲಿ ನಾವು ನೋಡುತ್ತೇವೆ ಎಲ್ಲ ಪುರಾಣಗಳಲ್ಲಿ ನೋಡಿದಾಗ ವಿಷ್ಣು ಅವನು ಬ್ರಹ್ಮದೇವರನ್ನು ಮೊದಲಾದ ಸಮಸ್ತ ದೇವತಾ ಸಮೂಹಗಳನ್ನು ಸೃಷ್ಟಿ ಮಾಡಿದ್ದಾನೆ ಮೊದಲು ಇದ್ದದ್ದು ಯಾರು ಅಂದರೆ ಭಗವಂತನೊಬ್ಬನೇ ಇದ್ದ ಎನ್ನುವಂತಹ ವಾಕ್ಯಗಳು ವೇದಗಳಲ್ಲಿ ಸ್ಮೃತಿಗಳಲ್ಲಿ ಹೇರಳವಾಗಿ ನಮಗೆ ದೊರಕ್ತಾವೆ ಏಕೋ ನಾರಾಯಣ ಸಿನ್ನ ಬ್ರಹ್ಮಾ ನಥ ಶಂಕರ ಸಮನಿರ್ಭೂತ್ವ ಸಮಚಿಂತಯತ್ತತ ಏತೇ ವ್ಯಜಾಯಂತ ಆ ಪ ಭಗವಂತ ಹೀಗೆ ಆಲೋಚನೆಯನ್ನು ಮಾಡಿದನಂತೆ ಏನು ಅಂಥೇಳಿ ಬ್ರಹ್ಮ ವಾಯು ಅವರೆಲ್ಲರೂ ಕೂಡ ಹುಟ್ಟಿ ಬರಬೇಕು ಅಂತ ಆಲೋಚನೆ ಮಾಡಿದ್ದಂತೆ ವಿಶ್ವೋ ಹಿರಣ್ಯ ಗರ್ಭೋ ಅಗ್ನಿಹಿ ಯಮ ವರುಣ ರುದ್ರ ಇಂದ್ರ ಇತಿ ಅಂದರೆ ಅವರೆಲ್ಲರೂ ಕೂಡ ಅನಂತರದಲ್ಲಿ ಹುಟ್ಟಿ ಬರಲಿ ಹುಟ್ಟಿ ಬರಲಿ ಎಂಬುದಾಗಿ ಭಗವಂತ ತಾನು ವಿಚಾರವನ್ನು ಮಾಡಿದ ಇಲ್ಲಿ ವಾಯು ಅಂತ ಅರ್ಥ ಬರಲೇ ಇಲ್ಲಲ್ಲ ಅನ್ನೋದಕ್ಕೆ ಇಲ್ಲಿ ವಿಶ್ವಾಂತಿ ವಿಶ್ವೋ ಹಿರಣ್ಯ ಗರ್ಭೋ ಅಗ್ನಿರ್ ಯಮೋ ವರುಣರುದ್ರೇಂದ್ರ ಅಂತ ಶ್ರೀಮದಾಚಾರ್ಯರು ವೇದವಾಕ್ಯವನ್ನು ಏನು ಕೋಟ್ ಮಾಡಿದ್ದಾರೋ ಈ ವೇದವಾಕ್ಯಕ್ಕೆ ವಿಶ್ವ ಅಂದರೆ ಯಾರು ಅಂದರೆ ಟೀಕಾಕೃತ್ಪಾದರೆ ಹೇಳ್ತಾರೆ ವಿಶ್ವೋ ವಾಯು ಆಸೀತ್ ಅಂದರೆ ಯಾವಾಗ ಜಗದಾದವು ಅಂತರ್ಥ ಅಂದರೆ ಜ ಸೃಷ್ಟಿಯ ಮೊದಲು ಮುನಿಹಿ ಅಂದರೆ ಮೌನಿ ಅಂತರ್ಥ ಹಾಗಾದರೆ ವಿಶ್ವ ಅಂದರೆ ವಾಯುದೇವರು ಹಿರಣ್ಯ ಗರ್ಭ ಅಂದರೆ ಬ್ರಹ್ಮದೇವರು ಇದೇ ರೀತಿಯಾಗಿ ಅಗ್ನಿ ಯಮ ವರುಣ ರುದ್ರ ಇಂದ್ರ ಇವರೇ ಮೊದಲಾದವರೆಲ್ಲರೂ ಕೂಡ ಹುಟ್ಟಿ ಬರಲಿ ಎಂಬುದಾಗಿ ಭಗವಂತ ತಾನು ವಿಚಾರವನ್ನು ಮಾಡಿದ್ದಾನೆ ಅನ್ನೋ ಮಾತು ನೋಡಿದಾಗ ಏನು ಗೊತ್ತಾಗತ್ತೆ ಪರಮಾತ್ಮ ಸರ್ವೋತ್ತಮ ದೇವತೆಯಾಗಿದ್ದಾನೆ ಎನ್ನುವಂತಹ ವಿಚಾರ ಆ ಸಂದರ್ಭದಲ್ಲಿ ನಮಗೆ ಅತ್ಯಂತ ಸ್ಪಷ್ಟವಾಗಿ ತಿಳಿದು ಬರುತ್ತದೆ ಏಕೋ ನಾರಾಯಣ ಆಸೀನ್ನ ಬ್ರಹ್ಮಾನೇ ಶಾನಹಾ ನಾರಾಯಣನೊಬ್ಬನೇ ಇದ್ದನಪ್ಪ ಬ್ರಹ್ಮದೇವರಾಗಲಿ ರುದ್ರದೇವರಾಗಲಿ ಇವರಾರೂ ಕೂಡ ಇರಲಿಲ್ಲ ಇದು ವೇದವಾಕ್ಯವೇ ಏಕೋನಾರಾಯಣ ಆಸೀನ್ ನ ಬ್ರಹ್ಮ ನೇಶಾನಹ ಇನ್ನು ಮತ್ತೊಂದು ವೇದವಾಕ್ಯವನ್ನು ಹೇಳ್ತಾರೆ ಶ್ರೀಮದಾಚಾರ್ಯರು ವಾಸುದೇವೋ ವಾ ಇದಮಗ್ರ ಆಸೀನ್ ನ ಬ್ರಹ್ಮ ನ ಚ ಶಂಕರ ಸೃಷ್ಟಿಯ ಪ್ರಾರಂಭದಲ್ಲಿ ವಾಸುದೇವನೊಬ್ಬನೇ ಇದ್ದ ಬ್ರಹ್ಮದೇವರಾಗಲಿ ರುದ್ರದೇವರಾಗಲಿ ಇವರೇ ಮೊದಲಾದವರು ಯಾವ ದೇವತೆಗಳು ಕೂಡ ಆಗ ಇರಲಿಲ್ಲ ಪರಮಾತ್ಮ ಸೃಷ್ಟಿ ಮಾಡಿದ ಮೇಲೆ ಇವರೆಲ್ಲರೂ ಕೂಡ ಬಂದಿದ್ದಾರೆ ಇಲ್ಲಿ ವಾಸುದೇವ ಅಂದರೆ ಯಾರು ಸಾಕ್ಷಾತ್ ಭಗವಂತ ಪರಬ್ರಹ್ಮ ಅದೇ ರೀತಿಯಾಗಿ ಯಮ್ಯಂ ಕಾಮಯತೆ ವಿಷ್ಣು ಬ್ರಹ್ಮಾಣಂ ಚ ಶಂಕರಂ ಶಕ್ರಂ ಸೂರ್ಯಂ ಯಮಂ ಸ್ಕಂದಂ ಕುತ್ ಕರ್ತಿಯ ಕ್ವಚಿತ್ ಭಗವಂತ ತಾನು ಹೇಗೆ ಹೇಗೆ ಇಚ್ಛೆಯನ್ನು ಮಾಡುತ್ತಾನೋ ಯಮ್ಯಂ ಕಾಮಯತೆ ವಿಷ್ಣು ಭಗವಂತ ತಾನು ಹೇಗೆ ಹೇಗೆ ಇಚ್ಛೆಯನ್ನು ಮಾಡುತ್ತಾನೋ ಹಾಗೆ ಬ್ರಹ್ಮದೇವರು ರುದ್ರದೇವರು ಸೂರ್ಯ ಇಂದ್ರ ಯಮ ಸ್ಕಂದರನ್ನಾಗಿ ಮಾಡುತ್ತಾನೆ ಅಂದರೆ ಭಗವಂತ ತಾನು ಇಚ್ಛೆ ಹೇಗೆ ಮಾಡ್ತಾನೆ ಅವರವರ ಸಾಧನೆಯಂತೆಯೇ ಇಚ್ಛೆ ಮಾಡ್ತಾನೆ ಭಗವಂತ ಯಾವತ್ತು ತನ್ನಿಷ್ಟ ಬಂದಂತೆ ಅಂದಾ ಕ್ಷಣಕ್ಕೆ ಇವತ್ತಿನ ಜನಗಳು ನಾವು ಹೇಗೋ ಹಾಗೆ ಅಲ್ಲ ಹಾಗಾದರೆ ಭಗವಂತನ ಇಚ್ಛೆ ಹೇಗೆ ಅಂದರೆ ಯಾವ ಜೀವರಾಶಿಗಳು ಅವರು ಯಾರು ಬ್ರಹ್ಮ ಪದವಿಗೆ ಬರುವ ರುದ್ರ ಪದವಿಗೆ ಬರುವ ಇಂದ್ರ ಪದವಿಗೆ ಬರುವ ಇಂತಹ ಸಾಧನೆಯನ್ನು ಮಾಡಿದ ಜೀವಿಗಳಿದ್ದಾರೋ ಅವರನ್ನೇ ಆ ಪದವಿಗೆ ಕೂಡಿಸಬೇಕು ಅನ್ನೋದೇ ಅವನ ಸಂಕಲ್ಪ ಇರುತ್ತದೆ ಅವನು ಹಾಗೇ ಇಚ್ಛೆಯನ್ನು ಮಾಡುತ್ತಾನೆ ಅವರವರ ಸಾಧನೆಗನುಗುಣವಾಗಿ ಇವರು ಯಾರ್ಯಾರಿದ್ದಾರೋ ಹಾಗೆ ಅವರವರನ್ನು ಅವರವರ ಪದಗಳಲ್ಲಿ ಆಯಾ ಸ್ಥಾನಗಳಲ್ಲಿ ಅವರನ್ನು ಕೂಡಿಸಬೇಕು ಅಂತಲೇ ಭಗವಂತ ಇಚ್ಛೆ ಮಾಡುತ್ತಾನೆ ಅವರನ್ನು ಹಾಗೆ ಅವನೇ ಕೂಡಿಸ್ತಾನೆ ಎಂ ಕಾಮಯತೆ ವಿಷ್ಣು ತಂ ಬ್ರಹ್ಮಾಂಡಂ ಚ ಶಂಕರಂ ಶಕ್ರಂ ಸೂರ್ಯಂ ಯಮಂ ಸ್ಕಂದಂ ಕುರ್ಯಾತ್ ಕರ್ತಿಯ ನ ಕ್ವಚಿತ್ ಆದ್ದರಿಂದ ಇಂತಹ ಪರಮಾತ್ಮನನ್ನು ಯಾರೂ ಕೂಡ ಸೃಷ್ಟಿ ಮಾಡಲಾರರು ಭಗವಂತ ಮಾತ್ರ ಎಲ್ಲರನ್ನೂ ಸೃಷ್ಟಿ ಮಾಡುತ್ತಾನೆ ಆದರೆ ಭಗವಂತನ ಸೃಷ್ಟಿಯನ್ನು ಮಾತ್ರ ಇನ್ನಾರೂ ಕೂಡ ಮಾಡಲು ಸಾಧ್ಯ ಇಲ್ಲ ಪೈಂಗಿ ಶ್ರುತಿಯ ಮಾತನ್ನು ಮತ್ತೆ ಶ್ರೀಮದ ನಮಗೆ ಉಲ್ಲೇಖ ಮಾಡಿ ಹೇಳ್ತಾ ಇದ್ದಾರೆ ೋತ್ಕರ್ಷೇ ದೇವೇವಸ್ ವಿಷ್ಣೋ ಮಹಾತಾತ್ಪ್ಯಂ ನಾನ ಸತ್ಯಮ್ಮ ಅವಾಂತರಂ ತತ್ಪರತ್ವ ತದನ್ಯರ್ವಾಗಮುರುಷಾಸ್ತೋತೀಶ್ರಿ ಅಂದರೆ ಏನಂತರ್ಥ ಅಂದರೆ ಸರ್ವೋತ್ತಮನಾಗಿರ್ತಕ್ಕಂತಹ ದೇವತೋತ್ತಮನೋಂದ್ರೆ ಯಾರು ವಿಷ್ಣುವೇ ಹಾಗಾದರೆ ಎಲ್ಲ ವೇದಗಳ ಅಭಿಪ್ರಾಯ ಏನು ಅಂದರೆ ಸಕಲ ವೇದಗಳ ಸಕಲ ಶಾಸ್ತ್ರಗಳ ಅಭಿಪ್ರಾಯ ಏನು ಅಂದರೆ ವಿಷ್ಣುವೇ ಸರ್ವೋತ್ತಮ ದೇವತೆಯಾಗಿದ್ದಾನೆ ಅಂತ ಹೇಳುವುದೇ ವೇದಗಳ ಪ್ರಧಾನಭೂತವಾದ ತಾತ್ಪರ್ಯವಾಗಿದೆ ಸರ್ವೋತ್ಕರ್ಷೆ ದೇವದೇವಸ್ಸ್ಯ ವಿಷ್ಣೋ ತಾತ್ಪರ್ಯಂ ಇದುವೇ ಎಲ್ಲ ಶ್ರುತಿ ಸ್ಮೃತಿಗಳ ಸಕಲಶಾಸ್ತ್ರಗಳ ತಾತ್ಪರ್ಯ ಏನು ಅಂದರೆ ವಿಷ್ಣು ಸರ್ವೋತ್ತಮತ್ವವೇ ಆಗಿದೆ ನ ಏವಚ ಅನ್ಯತ್ರ ಸತ್ಯಂ ಇನ್ಯಾರನ್ನೂ ಕೂಡ ಸರ್ವೋತ್ತಮ ದೇವತೆ ಅಂತ ಹೇಳುವುದರಲ್ಲಿ ವೇದಗಳಿಗೆ ಮುಖ್ಯವಾದ ತಾತ್ಪರ್ಯ ಇಲ್ಲ ಇನ್ನು ಇನ್ನುಳಿದಿರ್ತಕ್ಕಂತಹ ವಿಷಯಗಳನ್ನು ಹೇಳೋದೇನಿದೆ ಅದು ಅಮುಖ್ಯ ತಾತ್ಪರ್ಯ ಮುಖ್ಯ ತಾತ್ಪರ್ಯ ಅಲ್ಲ ಅದು ಅಮುಖ್ಯವಾಗಿರ್ತಕ್ಕಂತಹ ತಾತ್ಪರ್ಯ ಅನುಗ್ರಹ ಪ್ರಸನ್ನನಾಗಿರ್ತಕ್ಕಂತಹ ಪರಮಾತ್ಮನಿಂದಲೇನೆ ಮೋಕ್ಷ ಅನ್ನೋದು ಸಾಧ್ಯವಾಗ್ತದೆ ವಿನಃ ಬೇರೆದರಿಂದ ಇಲ್ಲ ಆದ್ದರಿಂದ ಮೋಕ್ಷದ ಉದ್ದೇಶದಿಂದಲೇ ಸಕಲ ಸಕಲಶಾಸ್ತ್ರಗಳ ಅಭಿಪ್ರಾಯವು ತಾತ್ಪರ್ಯವು ವಿಷ್ಣುವಿನ ಗುಣೋತ್ಕರ್ಷಗಳ ಪ್ರಾದ ಪ್ರ ಪ್ರತಿಪಾದನೆಯೇ ಆಗಿದೆ ಅಂಥೇಳಿ ಪೈಂಗಿ ಶ್ರುತಿಯಲ್ಲಿ ಹೇಳ್ತಾ ಇದ್ದಾರೆ ಟೀಕಾಕೃತ್ಪಾದರೆ ಹೇಳ್ತಾರೆ ಸರ್ವೋತ್ಕರ್ಷ ಇತಿ ಶ್ರುತಿ ಸರ್ವಶಾಸ್ತ್ರ ತತ್ಪರತ್ವೇ ತಜ್ಞಾನ ಮೋಕ್ಷೇ ಚಿ ಸತ್ಯಂ ಅಂದರೆ ಮುಖ್ಯಂ ತತಃ ಅಂದರೆ ವಿಷ್ಣುತಃ ಎಂಬುದಾಗಿ ಅರ್ಥ ಅಂದರೆ ಸರ್ವೋತ್ಕರ್ಷ ಎನ್ನುವಂತಹ ಈ ಶ್ರುತಿ ಏನಿದೆ ಅಂದರೆ ಪೈಂಗಿ ಶ್ರುತಿ ಏನಿದೆ ಇದು ಎಲ್ಲ ಶಾಸ್ತ್ರಗಳೂ ಕೂಡ ಪರಮಾತ್ಮನ ಪರವಾಗಿವೆ ಅಂತ ಹೇಳುವುದರಲ್ಲಿ ಹೊರಟಿದೆ ಅಷ್ಟೇ ಅಲ್ಲ ಆ ಭಗವಂತನ ತಿಳುವಳಿಕೆಯಿಂದಲೇ ಜ್ಞಾನದಿಂದಲೇನೆ ಮೋಕ್ಷ ಅಂತನ್ನುವಂತಹ ವಿಷಯವೂ ಕೂಡ ಇದಕ್ಕೆ ಇದು ಪ್ರಮಾಣವಾಗಿದೆ ಎಂದು ಗೊತ್ತಾಗತ್ತೆ ಇನ್ನು ಸತ್ಯ ಅಂದರೆ ಏನಂತರ್ಥ ಅಂದರೆ ಮುಖ್ಯಂ ಎಂಬುದಾಗಿ ಅರ್ಥ ತತಃ ಅಂದರೆ ಆ ಪರಮಾತ್ಮನ ದೆಸೆಯಿಂದ ಎಂಬುದಾಗಿ ತಿಳಿಬೇಕು ಮತ್ತೊಂದು ಋಗ್ವೇದದ ಮಾತನ್ನು ಶ್ರೀಮದಾಚಾರ್ಯರು ಕೋಟ್ ಮಾಡ್ತಾರೆ ಪರೋ ಮಾತ್ರೆಯ ತನ್ವಾ ನತೆ ನತೇ ಅಪ್ಪ ಭಗವಂತನೇ ನೀನು ಎಲ್ಲೆಯನ್ನು ಮೀರಿದವನು ನೀನು ಮಿತಿಯನ್ನು ಮೀರಿದವನಾಗಿದ್ದೀಯಾ ನೀನು ನಿನ್ನದೇ ಆಗಿರ್ತಕ್ಕಂತಹ ಈ ದೇಹದಿಂದಲೇ ಪರಿಪೂರ್ಣನಾಗಿದ್ದೀಯಾ ಈ ನಿನ್ನ ಮಹತ್ವ ಏನಿದೆ ಇದನ್ನು ಯಾರೂ ಕೂಡ ಪಡೆಯಲು ಸಾಧ್ಯವಿಲ್ಲ ಎಂಬುದಾಗಿ ಋಗ್ವೇದದೊಳಗೂ ಹೇಳ್ತಾ ಇದೆ ಅದೇ ರೀತಿಯಾಗಿ ಬೇರೆ ಶ್ರುತಿಯಲ್ಲಿಯೂ ಕೂಡ ಅನಂತಗುಣ ಮಾಹಾತ್ಮ್ಯೋ ನಿರ್ದೋಷೋ ಭಗವಾನ್ ಹರಿ ಸಮೋ ವಾಧಿಕೋ ವಾಪಿ ವಿಧ್ಯತೆ ತಸ ಕಶನ ನಾಸೀನ್ನ ಭವಿಷ್ಯೋ ವಾ ಪರತಸ್ವತ ಚ ಭಗವಂತನು ಅನಂತ ಕಲ್ಯಾಣ ಗುಣಗಳಿಂದ ಕೂಡಿದವನಾಗಿದ್ದಾನೆ ಅನಂತ ಗುಣ ಮಾಹಾತ್ಮ್ಯವುಳ್ಳವನಾಗಿದ್ದಾನೆ ಭಗವಂತ ನಿರ್ದೋಷನಾಗಿದ್ದಾನೆ ಅವನಿಗೆ ಸಮರಾದವರು ಯಾರೂ ಇಲ್ಲ ಅಧಿಕರಾದವರು ಯಾರೂ ಇಲ್ಲ ಈಗ ಸದ್ಯೆಯೂ ಇಲ್ಲ ಹಿಂದೆಯೂ ಇರಲಿಲ್ಲ ಮುಂದೆಯೂ ಇರಲಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನು ಬ್ರಹ್ಮಾದಿ ದೇವತೆಗಳು ಏನಿದ್ದಾರೋ ಅವರು ಬ್ರಹ್ಮ ಇನ್ನು ಮಿಕ್ಕವರೆಲ್ಲ ಏನು ಸ್ಪಷ್ಟವಾಗಿ ಹೇಳ್ತಾರೆ ಬ್ರಹ್ಮಾದಿಗಳ ಆವೇಶದಿಂದಾಗಲಿ ತಮ್ಮ ಶಕ್ತಿಯಿಂದಾಗಲಿ ಅವನಿಗೆ ಸಮರಾಗಿರ್ತಕ್ಕಂಥವರಾಗಲಿ ಉತ್ತಮರಾಗಿರ್ತಕ್ಕಂಥವರಾಗಲಿ ಯಾವತ್ತೂ ಕೂಡ ಯಾವ ಕಾಲದಲ್ಲಿಯೂ ಕೂಡ ಇಲ್ಲವೇ ಇಲ್ಲ ಹೀಗೆ ಸಕಲ ಶ್ರುತಿ ಸ್ಮೃತಿಗಳೆಲ್ಲವೂ ಕೂಡ ಪರಮಾತ್ಮನ ಸರ್ವೋತ್ತಮತ್ವವನ್ನೇ ವಿಷ್ಣುವಿನ ಸರ್ವೋತ್ತಮತ್ವವನ್ನೇ ಹೇಳ್ತಾ ಇವೆ ಎಂಬುದಾಗಿ ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಮುಂದೆ ನಾಳೆಯ ದಿವಸ ಮತ್ತೇನನ್ನು ನಿರೂಪಣೆ ಮಾಡ್ತಾರೆ ಅನ್ನೋದನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ ಶ್ರೀಕೃಷ್ಣ ಅರ್ಪಣ ಮಸ್ತು